ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 172 ಜುಲೈ 89 ಹೀಬ್ರೂ ಕ್ರಿಶ್ಚಿಯನ್ನಿಂದ ಆಯ್ದುಕೊಂಡ ಸುದ್ದಿಯು ಯೆರುಸಲೇಮಿನ ಗೋಡೆಯ ಬಳಿ ಪ್ರಲಾಪಿಸಲು ಬಂದ ಒಬ್ಬ ಅಮೆರಿಕನ್ ಯಹೂದ್ಯನ ಭೇಟಿಯ ಬಗ್ಗೆ ಒಂದು ಕುತೂಹಲಕಾರಿ ವಿವರಣೆಯನ್ನು ನಮಗೆ ನೀಡುತ್ತದೆ. ಯಹೂದ್ಯರನ್ನು ಭೇಟಿ ಮಾಡಿದ ಅನೇಕ ಗಂಟೆಗಳನ್ನು ಕಳೆದ ನಂತರ ರಷ್ಯಾದ ಕೋವ್ನೋದಿಂದ ಬಂದಿದ್ದ ನನ್ನ ವಯಸ್ಸಾದ ಸ್ನೇಹಿತ ಮತ್ತು ರಬ್ಬಿಯು ನನ್ನನ್ನು ಯೆರುಸಲೇಮಿನ ನಾಶನದ ಬಗ್ಗೆ ಪ್ರಾರ್ಥಿಸಲು ಆ ಪ್ರಲಾಪನೆಯ ಸ್ಥಳಕ್ಕೆ, ಅಂದರೆ ವೇಲಿಂಗ್ ವಾಲ್, ಅವನೊಂದಿಗೆ ಬರಬಹುದೋ ಎಂದು ಕೇಳಿದ. ನಾನು ನಿಮ್ಮೊಂದಿಗೆ ಬರುತ್ತೇನೆ ಮತ್ತು ಯೂದಾಯವು ಕರ್ತನ ಬಳಿಗೆ ಬರುವ ದಿನವು ಅದರ ಬಗ್ಗೆ ದೇವರು ತ್ವರೆ ಮಾಡಲಿ ಎಂದು ನಿಮ್ಮೊಂದಿಗೆ ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಎಂದು ನಾನು ಉತ್ತರಿಸಿದೆ. ಒಂದು ಶುಕ್ರವಾರ ಮಧ್ಯಾಹ್ನದ ಸಮಯದಲ್ಲಿ ಯಹೂದ್ಯರು ಆ ಪುರಾತನ ಆಲಯದ ಬಳಿಯಲ್ಲಿ ಪ್ರಾರ್ಥನೆಗಾಗಿ ಸೇರಿ ಬರುವ ವೇಳೆಯಲ್ಲಿ ನಾನೂ ಅವರೊಡನೆ ಕೂಡಿಕೊಂಡೆ. ಅದು ನಿಜವಾಗಿಯೂ ಒಂದು ಸ್ಮರಣೀಯ ದೃಶ್ಯವಾಗಿತ್ತು. ಅಲ್ಲಿ ಎಲ್ಲ ದೇಶಗಳ ಯಹೂದ್ಯರಲ್ಲಿ ಅನೇಕರು ತಮ್ಮ ವಿಚಿತ್ರವಾದ ಪೌರ್ವಾತ್ಯ ಪೋಷಾಕುಗಳನ್ನು ಧರಿಸಿಕೊಂಡಿದ್ದರು. ಕೆಲವರು ಪ್ರಾರ್ಥನಾ ಉಡುಪುಗಳನ್ನು ಧರಿಸಿಕೊಂಡಿದ್ದರು. ಎಷ್ಟು ಗಟ್ಟಿಯಾಗಿ ಸಾಧ್ಯವೋ ಅಷ್ಟು ಗಟ್ಟಿಯಾಗಿ ಅವರು 22 ಕೀರ್ತನೆಯನ್ನು ಓದಿದರು. ಸ್ತ್ರೀಯರು ಅತ್ಯಂತ ನಿಷ್ಠಾವಂತಿಕೆಯಿಂದ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ, ನೀನು ನನಗೆ ಸಹಾಯ ಮಾಡುವುದರಿಂದ ಮತ್ತು ನನ್ನ ಮೊರೆ ಇಡುವ ಮಾತುಗಳಿಗೆ ಯಾಕೆ ಇಷ್ಟೊಂದು ದೂರವಾಗಿದ್ದಿ, ಓ ನನ್ನ ದೇವರೇ ನಾನು ಹಗಲು ಹೊತ್ತಿನಲ್ಲಿ ನಿನಗೆ ಮೊರೆ ಇಡುತ್ತೇನೆ ಆದರೆ ನೀನು ಕೇಳಿಸಿಕೊಳ್ಳುತ್ತಿಲ್ಲ, ರಾತ್ರಿಯಲ್ಲಿಯೂ ನಿನಗೆ ಮೊರೆ ಇಡುತ್ತೇನೆ ನಾನು ಸುಮ್ಮನಿರುವುದಿಲ್ಲ ಎಂದು ಕೂಗಿ ಹೇಳುತ್ತಿದ್ದರೂ ಪುರುಷರೂ ಸಹ ಕಣ್ಣೀರಿಡುತ್ತಾ ಕೀರ್ತನೆಯನ್ನು, ಜಪಾದಿಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಕಂಠಪಾಠವಾಗಿ ಹೇಳುತ್ತಿದ್ದರು. ಹೆಚ್ಚಿನವರು ತಮ್ಮ ತುಟಿಗಳನ್ನು ಕಲ್ಲಿನ ಮೇಲೆ ಒತ್ತಿ ಅವುಗಳಿಗೆ ಮುತ್ತಿಡುತ್ತಿದ್ದರು. ನಾನು ಅವರ ಕರುಣಾಜನಕ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವಾಗ ರಬ್ಬಿಗಳು ತಮ್ಮ ತುಲ್ಮುಂದ್ ಧರ್ಮಶಾಸ್ತ್ರದಲ್ಲಿ ಹೇಳುವ ದೇವಾಲಯವು ನಾಶವಾದಂದಿನಿಂದ ಪ್ರಾರ್ಥನೆಯ ಬಾಗಿಲು ಮುಚ್ಚಿ ಹೋಗಿದೆ, ಕಣ್ಣೀರಿನ ಬಾಗಿಲುಗಳು ಮಾತ್ರವೇ ತೆರೆದಿವೆ. ನನ್ನ ನೆನಪಿಗೆ ಬಂದವು ರಬ್ಬಿಗಳು ದುಃಖದ ಸ್ವರದಲ್ಲಿ ಹೀಗೆ ಪುನರುಚ್ಚರಿಸಿದರು. ಪಾಳು ಬಿದ್ದಿರುವ ಅರಮನೆ ಮುಂತಾದವುಗಳಿಗಾಗಿ ಯೆರುಸಲೇಮಿನ ಬಗ್ಗೆ ಅತ್ಯಂತ ಮನ ಮುಟ್ಟುವ ಗೋಳಾಟವು ಭಕ್ತಿವಂತ ಯಹೂದ್ಯರ ಮನೆಗಳಲ್ಲಿಯೂ ಕಂಡುಬರುತ್ತದೆ. ಮಧ್ಯರಾತ್ರಿಯಲ್ಲಿ ಅವರು ತಮ್ಮನ್ನು ಪ್ರಾರ್ಥನಾ ಉಡುಪಿನಿಂದ ಸುತ್ತಿಕೊಳ್ಳುತ್ತಾರೆ, ತಮ್ಮ ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಳ್ಳುತ್ತಾರೆ ಮತ್ತು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರದ ಭಂಗಿಯಲ್ಲಿ ಅಡ್ಡಬೀಳುತ್ತಾರೆ. ನಂತರ ವ್ಯಾಕುಲತೆಯುಳ್ಳವರಾಗಿ ಅವರು ಕೆಳಕಂಡಂತೆ ಕಂಠಪಾಠವಾಗಿ ಅವರು ಹೇಳುತ್ತಾರೆ, ಅದೆಂದರೆ ರಾಮಾದ ಬಳಿ ಶಿಖರದಿಂದ ಗೋಳಾಟದ ಘೋರ ರೋದನವು, ಚಿಯೋನಿನ ಪವಿತ್ರ ಬೆಟ್ಟದಿಂದ ಆಕ್ರಾಂದನ ಧ್ವನಿ, ಅಯ್ಯೋ ನನ್ನ ಮುಕುಟ, ನನ್ನ ರಾಣಿ, ವಿಧ್ವಾಂಸ, ನನ್ನ ಹದಿಹರೆಯದ ಗೌರವವನ್ನು ಇನ್ನೂ ಜ್ಞಾಪಿಸಿಕೊಳ್ಳುತ್ತೇನೆ. ಏಕಾಂತ ಅಂತಃಪುರದ ಕತ್ತಲಾಗಿದೆ, ಬಹಳ ಹಿಂದೆ ವೈಭವ ತುಂಬಲೆಂದು ಕಲ್ಲಿನಿಂದ ಕಟ್ಟಿದರು. ನಾನು ಯಹೋವನ ರಮ್ಯಳಾದ ವಧುವೆಂದು ಉಪನಾಮವಿದೆ, ಆದರೆ ಈಗ ಒತ್ತಾಯಕ್ಕೊಳಗಾಗಿ, ಹತಾಶಳಾಗಿ, ಖಿನ್ನತೆಗೊಳಗಾಗಿ ಆತನ ಕಠಿಣ ಕೋಪ ಮತ್ತು ಪ್ರತೀಕಾರವನ್ನು ತಾಳಬೇಕು. ನನ್ನ ಆನಂದವು ಹಾರಿ ಹೋಗಿದೆ, ನನ್ನ ಹೃದಯವು ಶೂನ್ಯವಾಗಿದೆ. ಬನ್ನಿರಿ, ದುಃಖಿಸಿರಿ ನನ್ನ ಪುತ್ರಿಯರೇ, ನನ್ನ ಕತ್ತರಿಸುವ ಬಗಲಿಗೆ ನನ್ನ ದುಃಖವನ್ನು ತಗ್ಗಿಸಲು ನನ್ನ ಬಳಿಗೆ ಯಾರು ಬಾರರು? ಅಪ್ರತಿಮ ಉನ್ನತಿಯಿಂದ ಅವನತಿಗೊಳಗಾಗಿ, ಅಹಂಕಾರ ಮತ್ತು ಹುಡುಕಾಟದ ಆಡಂಬರಕ್ಕೆ ಬಲಿಪಶುವಾಗಿ, ನನ್ನ ಅದುರುವ ಹೃದಯ ಹಿಂಸೆಯಿಂದ ನಡುಗುತ್ತಾ ಅದರ ಗೂಡಿನಲ್ಲಿ ನಿರಾಶೆ ದುಃಖದಿಂದ ಹೊಡಕೊಳ್ಳುತ್ತಿದೆ. ಯಹೂದವು ಕಣ್ಣೀರು ತುಂಬಿ ಪಶ್ಚಾತ್ತಾಪದಿಂದ ಗೋಳಾಡುತ್ತಿರುವುದು,
ಒಬ್ಬ ವಿಧವೆಯು ಸೆರೆಮನೆಯಲ್ಲಿ ಶೋಕಿಸುತ್ತಿರುವಳು. ನಾನು ಸುಲೈಮಾದಲ್ಲಿ ಪ್ರಜ್ವಲಿಸುವ ಅರಸಿಯಾಗಿದ್ದೆ. ಬಂಗಾರದ ಮೋಡವು ನಾನು, ದೇವರ ಪರ್ವತ. ಆದರೆ ಈಗ ಧರ್ಮಭ್ರಷ್ಟರಿಂದ ಸುಲಿಗೆಯಾಗಿರುವೆ ಎಂದು ಭಾವಿಸು. ಯಾವ ನತದೃಷ್ಟ ಯಾತ್ರಿಕನೂ ಅರಣ್ಯದಲ್ಲಿ ಅಲೆಯನು. ನನ್ನ ಎಲ್ಲ ಮಕ್ಕಳ ಮನಸ್ಸು ನುಲಿತಗೊಳ್ಳುತ್ತಿದೆ. ಹಿರಿಯರ ಮಕ್ಕಳು ಕೊಲೆಯಾಗಿದ್ದಾರೆ, ರಕ್ತದ ಮಡುವಿನಲ್ಲಿ ಮುಳುಗಿದ್ದಾರೆ. ಯಾರೂ ನನ್ನ ದುರದೃಷ್ಟವನ್ನು ತಮ್ಮ ಹೃದಯಕ್ಕೆ ಎತ್ತಿಕೊಳ್ಳಲಾರರೇ? ಯಾರು ತೀವ್ರವಾಗಿ ಹರಿವ ಕಣ್ಣೀರನ್ನು ಗಮನಿಸಲಾರರೇ? ಯಾರು ಹೃದಯಕ್ಕೆ ಚುಚ್ಚುವ ನೋವನ್ನು ಸಂತೈಸಲಾರರೇ? ಯಾರಾದರೂ ಅನ್ಯ ಜನಾಂಗದವರು ನನ್ನ ಪತಿ ಎಂದು ಹೇಳಲು ಧೈರ್ಯ ಮಾಡದಿರಲಿ. ಓ ವಿಷಭರಿತ ಭರ್ಜಿಯನ್ನು, ಕ್ರೂರ ಅಪಹಾಸ್ಯವನ್ನು ನಾನು ಹೊರಲೇಬೇಕು. ಕರುಣೆ ಕನಿಕರ ತಂದೆಯೇ, ಕೃಪೆಯುಡನೆ ಹಿಂತಿರುಗು. ಚಿಯೋನಿನ ವಾಸಸ್ಥಳವು ಮತ್ತೆ ಸಿಂಗರಿಸಿದೆ. ಇಸ್ರಾಯೇಲಿನ ಕಣ್ಣು ನನ್ನ ವಾಸಸ್ಥಳವನ್ನು ಮತ್ತೆ ವೀಕ್ಷಿಸಲಿ. ಪುನರ್ಸ್ಥಾಪನೆಯ ನಂತರ ಹಲ್ಲೆಲೂಯಾದ ಮೂಲಕ ಹೊರಳಲಿ. ವಿಮೋಚನೆಗೊಂಡ ಸಂತತಿಯ ಸ್ತುತಿಗೀತೆಗಳಿಂದ ನಿರಂತರವಿರುವ ದೇವಾಲಯದ ಗೋಡೆಗಳು ಮೇಲೇರಲು ಅಭಿನಂದಿಸಲಿ ಎಂಬುವಂಥದ್ದೇ.